ಕ್ಯಾಥೋಲಿಕ್ ಚರ್ಚಲ್ಲಿ ಬರ್ಲಿನಲ್ಲಿ ಇರೋದು ದೊಡ್ಡದು ಬಿಸಿಲು ಹೆವಿ ಬಿಸಿಲು ಅವ್ರು ಸಾಯೋ ಟೈಮಲ್ಲಿ ಹೆಂಗ್ ಹತ್ತು ಅನ್ನೋ ಸೌಂಡ್ ಫೀಲ್ ಆಗೋದಕ್ಕೋಸ್ಕರ ಮತ್ತೆ ಅಲ್ಲಿಂದ ಹುಡ್ಕೊಂಡ್ ಬಂದ್ವಲ್ಲಪ್ಪ ನೀನ್ ನೋಡಕ್ಕೆ हाई फ्रेंड्स वेलकम बैक टू माय चैनल अकीला क्रिएटिव ब्लॉग बर्लिन लास्ट वीडियो ना ऐनप इत बर्लिन बर्लिन अंतर ऐन तुम लेंथी वीडियोसल अंतु शार्ट हाकी जो नोड़ अंत प्लेसू तुम बर्लिन अंतरली तुम एस्टो अस्ट नान कवर् नावे कवर्मी वो ऐन टू डेस् नोड़ वीक नोड़ अंत प्लेसस् बर्लिन ना टू डेसल एस्टो अस्ट फुल कवर्मी नेक्स्ट प्लेस बंद ना बंदीव कैथोलिक चर्च अंतु बंदी तुम अट्राक्टिव प्लेसू नोड़े आ चर्चु तुम दूरदी नोड़ू एस्टु चना का अस्टु क्लारीटी आगे का नोड़ चना का ग्रीन कलर मेलगडे गोल्डन कलर तुम चना का अस्टे आचेन अस्टे तुम चेना अब डिजन मत अब पेंटिंग आगे तुम अट्राक्टिव स्पेसू अस्टे मुंदगडे पार्कु तुम दौडदागिदे जन बंद एंजॉय माड्कोंडु टाइम पास माडोके तुम चेन्नागिदे मत्ते मुंदगडेने म्यूसियम इदे नोडि चर्च नोडि एष्टु चेन्नागि काणुत्तल्वा दूरदिन नोडिद्रे तुम चेन्नागि काणुत्ते ಜೊತೆಗೆ ಇದು ಬಂದು 15ನೇ ಶತಮಾನದಲ್ಲಿ ಮಾಡಿದಂತ ಏನು ಚರ್ಚ್ ಅಂತ ಹೇಳಬಹುದು ಅದು ಸೆಕೆಂಡ್ ವರ್ಲ್ಡ್ ಟೈಮ್ ಅಲ್ಲಿ ತುಂಬಾ ಡ್ಯಾಮೇಜ್ ಆಗಿಬಿಟ್ಟಿತ್ತು ತುಂಬಾನೇ ಡ್ಯಾಮೇಜ್ ಆಗಿತ್ತಂತೆ ಆಮೇಲೆ ಅದಾದ ಮೇಲೆ 2008 ಅಲ್ಲಿ ಮತ್ತೆ ರೀಬಿಲ್ಟ್ ಮಾಡಿ ಅದ ಮೇಲ್ಗಡೆ ಗೋಲ್ಡನ್ ಕಲರ್ ಅಲ್ಲಿ ಏನು ಶಿಲ್ಬೇನ್ ಇಟ್ಟು ಅದಕ್ಕೆಲಗಡೆ ಗ್ರೀನ್ ಕಲರ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಕಾಣುತ್ತೆ ದೂರದಿಂದ ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಒಳಗಡೆನೂ ಅಷ್ಟೇ ತುಂಬಾ ಚೆನ್ನಾಗಿದೆ ನಾವು ಹೋಗೋ ಟೈಮಲ್ಲಿ ಅದು ಕ್ಲೋಸ್ ಆಗಿತ್ತು ಒಳಗಡೆ ಹೋಗಕಾಗಲಿಲ್ಲ ಆಚೆನೇ ನೀರಲ್ಲೆಲ್ಲ ಎಂಜಾಯ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡಿ ಅಲ್ಲಿ ಮೂವದ್ವಿ ಬನ್ನಿ ಹೋಗೋಣ ಏನು ನೋಡ್ತಾ ಇರೋ ಮುಂದೆಗಡೆ ಅದು ಕ್ಯಾಥೋಲಿಕ್ ಚರ್ಚ್ ಅಂತ ಕ್ಯಾಥೋಲಿಕ್ ಚರ್ಚ್ ಅಲ್ಲಿ ಬರ್ಲಿನಲ್ಲಿ ಇರೋದು ದೊಡ್ಡದು ಬಿಸಿಲು ಹೆವಿ ಬಿಸಿಲು ಮಳೆ ಬಿಸಿಲಿಗೆ ನೋಡಿ ನೀರಲ್ಲೆಲ್ಲ ಆಟ ಆಡ್ತಾ ಇದಾದಲ್ಲ ಇದು ಮ್ಯೂಸಿಯಂ ಇದೆ ಪಕ್ಕದಲ್ಲಿ ಅದು ಮ್ಯೂಸಿಯಂ ಹೆವಿ ಬಿಸಿಲಿದೆ ಈ ಕಡೆ ಎಲ್ಲ ತುಂಬಾನೇ ಬಿಸಿಲು ಚರ್ಮ ಎಲ್ಲ ಕೆದಿಯೋ ತರ ಬಿಸಿಲಿದೆ ನನಗೆ ಮುಖ ಎಲ್ಲ ಟ್ಯಾನ್ ಆಗಿಬಿಟ್ಟಿದೆ ಬ್ಲ್ಯಾಕ್ ಆಗಿಬಿಟ್ಟಿದೆ ನೆಕ್ಸ್ಟ್ ಅದಾದ್ಮೇಲೆ ಸೆಲ್ಫಿ ಎಲ್ಲ ತಗೊಂಡು ನೆಕ್ಸ್ಟ್ ಪ್ಲೇಸ್ಗೆ ಬಂದ್ವಿ ಇದು ಬಂದು ನ್ಯಾಷನಲ್ ಗ್ಯಾಲರಿ ಮ್ಯೂಸಿಯಂ ಅಂದ್ಬಿಟ್ಟು 19th ಸೆಂಚುರಿ ಮತ್ತೆ 19th 20th 21st ಸೆಂಚುರಿಯಲ್ಲಿ ಏನಿತ್ತು ಹಾರ್ಟ್ ಮ್ಯೂಸಿಯಮ್ಸ್ ಎಲ್ಲ ಇಲ್ಲಿ ಅಂದ್ರೆ ಇದರಲ್ಲಿ ಇಟ್ಟಿದ್ರು ಬನ್ನಿ ನೋಡೋಣ ನ್ಯಾಷನಲ್ ಗ್ಯಾಲರಿ ಮ್ಯೂಸಿಯಂ ಅಂತ ಇದು ತುಂಬಾ ಫೇಮಸ್ ಆಗಿರೋ ಮ್ಯೂಸಿಯಂ ಇಲ್ಲಿಗೆ ಬಂದ್ವಿ ಎಲ್ಲ ಟಿಕೆಟ್ ತಗೊಳಕ್ಕೆ ನಿಂತಿದ್ದಾರೆ ನಾವು ಹೋಗ್ತಾ ಇಲ್ಲ ಟಿಕೆಟ್ ತುಂಬಾ ಕಾಸ್ಟ್ಲಿ ಇದೆ ಇಲ್ಲಿ ಅದಕ್ಕೋಸ್ಕರ ಒಳಗೇನ ಹೋಗ್ತಾ ಇಲ್ಲ ನಾವು ಇಲ್ಲೇ ಅದುವೇ ನಮಗೆ ಟೈಮ್ ಬೇರೆ ಆಗಿದೆ ಸಾಯಂಕಾಲ ಇವಾಗ ಎಷ್ಟು ಟೈಮ್ 5:30 ಆಗಿದೆ 5:30 ಆದ ನೋಡಿ ಬಿಸಿಲಾಗಿದೆ ಸಿಕ್ಕಾಪಟ್ಟೆ ಬಿಸಿಲಿದೆ ಹೋಗಬೇಕು ಮತ್ತೆ ನಾಳೆ ಬೆಳಗ್ಗೆ 3 ಗಂಟೆಗೆ ನಮ್ಮದು ಮತ್ತೆ ಫ್ಲೈಟ್ ಇರೋದ್ರಿಂದ ಬೇಗ ಹೋಗಿ ರೆಡಿ ಆಗಬೇಕು ಮತ್ತೆ ಬ್ಯಾಗ್ ಎಲ್ಲ ಪ್ಯಾಕ್ ಆಗಬೇಕು ಅದಕ್ಕೋಸ್ಕರ ನಾವೆಲ್ಲೋ ಏನೆಲ್ಲೋ ಹೋಗಲ್ಲ ಸೈಟ್ ಸೀಯಿಂಗ್ ಮಾತ್ರ ಸ್ವಲ್ಪ ಇನ್ನೊಂದು 2-3 ಪ್ಲೇಸ್ಗೆ ಹೋಗ್ಬಿಟ್ಟು ನೋಡಿಕೊಂಡು ಹಾಗೆ ಹೋಗ್ತಾ ಇರ್ತೀವಿ ಹಾಂ ಇದು ಇದಾದ್ಮೇಲೆ ನೆಕ್ಸ್ಟ್ ಎಲ್ಲ ಹೋಗ್ತೀವಿ ಅಂತ ಅಂದ್ಬಿಟ್ಟು ಅಪ್ಡೇಟ್ ಮಾಡ್ತೀವಿ ತುಂಬ ಚೆನ್ನಾಗಿದೆ ಪ್ಲೇಸಸ್ ಎಲ್ಲ ಇಲ್ಲಿ ಇಷ್ಟ ಆಯಿತು ಅದೇ ನಮ್ಮ ಬೆಂಗಳೂರು ತರನೇ ಫೀಲ್ ಇದೆ ಇಲ್ಲಿ ಕ್ರಾಕೋ ಪೋಲ್ಯಾಂಡಲ್ಲಿ ಸ್ವಲ್ಪ ಇಷ್ಟೊಂದು ಟ್ರಾಫಿಕ್ ಆಗಲಿ ಇದಾಗಲಿ ಅಂದರೆ ಇದಕ್ಕೆ ಸ್ವಲ್ಪ ನೀಟ್ನೆಸ್ ತುಂಬ ಇತ್ತು ಅಲ್ಲಿ ಇಲ್ಲಿ ಸ್ವಲ್ಪ ನಮ್ಮ ಬೆಂಗಳೂರು ತರನೇ ಇದೆ ಸ್ವಲ್ಪ ನೀಟ್ ಚೆನ್ನಾಗಿದೆ ಮತ್ತು ಟ್ರಾಫಿಕ್ ಅಲ್ಲಿ ಅದು ಓಕೆ ಚೆನ್ನಾಗಿ ನಾವು ಯಾವುದೇ ಸಿಟಿಗೆ ಹೋದ್ರೂ ಅಲ್ಲಿ ಅಂಡರ್ಗ್ರೌಂಡ್ ಮೆಟ್ರೋ ಇದ್ದೇ ಇರುತ್ತೆ ಅಂಡರ್ಗ್ರೌಂಡ್ ಮೆಟ್ರೋ ಮೇಲ್ಗಡೆ ನದಿ ಯುರೋಪಲ್ಲಿ ಯಾವುದೇ ಕಂಟ್ರಿಗೆ ಹೋಗಿ ನದಿ ಮಾತ್ರ ಇದ್ದೇ ಇರುತ್ತೆ ಸಿಟಿಯಲ್ಲಿ ಮೇಯ್ನ್ ಆಗಿ ನೋಡಿ ನದಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ ಸಿಟಿಯಲ್ಲಿ ಅದು ಮೇಲ್ಗಡೆ ಬ್ರಿಡ್ಜ್ ಇರುತ್ತೆ ಬ್ರಿಡ್ಜ್ ಮೇಲೆ ನಾವು ವಾಕ್ ಮಾಡಿ ಫೋಟೋ ಅದು ಪಕ್ಕದಲ್ಲೇ ನೋಡಿ ನಾವು ಹೋಗಿರೋ ಚರ್ಚ್ ಕೂಡ ಕಾಣ್ತಾ ಇದೆ ರೋಡು ಅಷ್ಟೇ ತುಂಬ ದೊಡ್ಡ ಸ್ಪೇಸಿ ಆಗಿದೆ ಜೊತೆ ಯಾವುದೇ ಟ್ರಾಫಿಕ್ ಆಗೋದಿಲ್ಲ ಸಿಗ್ನಲ್ ಬಿಡೋದಂಥದ್ದು ಏನಿಲ್ಲ ಆರಾಮಾಗಿ ಓಡಾಡ್ಬೋದು ಸೈಕಲ್ಗೆ ಅಂತ ಒಂದು ವೇ ಇರುತ್ತೆ ಗಾಡಿಗಳಿಗೆ ಅಂತ ಒಂದು ವೇ ಇರುತ್ತೆ ಮತ್ತು ಯಾರು ನಾವು ನಡ್ಕೊಂಡು ಹೋಗುವಂಥದ್ದು ಇರ್ತಾರೆ ಅವ್ರಿಗೆ ಅಂತ ಒಂದು ವೇ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಕ್ಲೀನ್ ಕೂಡ ಇರುತ್ತೆ ಮತ್ತು ಅಂಡರ್ಗ್ರೌಂಡ್ ಜಾಸ್ತಿ ಅಲ್ಲಿ ಇರೋದ್ರಿಂದ ಅಂಡರ್ಗ್ರೌಂಡ್ ಹೋಗುತ್ತೆ ಎಲ್ಲ ಕಡೆಯೂ ಮೆಟ್ರೋ ಇದ್ದೇ ಇರುತ್ತೆ ಅಲ್ಲಿ ಚೆನ್ನಾಗಿತ್ತು ಮತ್ತು ನೋಡಿ ಇದು ನಾವು ಬಂದು ಏರಿಯಾ ಹೋಗ್ತಾ ಇದ್ದೆ ಬಂದು ದೊಡ್ಡದಾಗಿದೆ ಏರಿಯಾ ತುಂಬ ದೊಡ್ಡ
ಸ್ಪೇಸ್ ಅಂತ ರೋಡು ದೊಡ್ಡ ರೋಡುದು ಇಲ್ಲೆಲ್ಲ ಫುಲ್ಲು ರೋಡಲ್ಲೆಲ್ಲ ಎಂತ ಅನ್ಬೋದು ಯೂನಿವರ್ಸಿಟಿ ಇದೆ, ಕಾಲೇಜಸ್ ಇದೆ, ಅದೇ ರೋಡಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ ಮುಂದೆ ಹೋಗೋಣ, ತೋರಿಸ್ತೀನಿ ಕಾಲೇಜಸ್ ಎಲ್ಲ ಹೇಗಿದೆ ಏನು ಅಂತ ಅಂದ್ಬಿಟ್ಟು. 5:30 ಆಗಿದೆ ನೋಡಿ ಬಿಸಿಲು ನೋಡಿ, ಇನ್ನೂ ಹೇಗಿದೆ ಬಿಸಿಲು. ಮಧ್ಯಾಹ್ನ 3 ಗಂಟೆ ಬಿಸಿಲು ಥರ ಕಾಣ್ತಾ ಇದೆ. ಇದೆಲ್ಲ ನೀವು ಏನು ನೋಡ್ತಾ ಇದ್ದ ಅದೆಲ್ಲ ಯೂನಿವರ್ಸಿಟಿ ಕಾಲೇಜಸ್ಸು. ಅದು ಮುಂದೆಗಡೆ ಸ್ಪೇಸ್ ನೋಡಿ ಎಷ್ಟು ದೊಡ್ಡದಾಗಿದೆ ಅಲ್ಲ ಜಾಗ. ಹಾಗೆ ಹೋಗೋಣ, ಬನ್ನಿ ಮುಂದೆ ಹೋಗೋಣ. ಸಿಟಿ ಅಂತ ಹಾಕೋ ನೋಡಿ. ಎಷ್ಟು ಚೆನ್ನಾಗಿದಾವಲ್ಲ, ಒಳ್ಳೆ ಕಾಲೇಜ್ ತರ ಇದೆ, ಒಳ್ಳೆ ವಿಧಾನಸೌಧ ಇದ್ದಂಗೆ ಐತೆ. ಅದು ಮನೆ ವಿಧಾನಸೌಧ ಏನ ಬುಕ್ಸ್ ಏನ ಅದು ಇದು. ಅದೇನು ಪೈಪ್ ಅಂತ ಗೊತ್ತಾಗಲಿಲ್ಲ. ಈ ಸಿಟಿಗೆ ಬಂದಾಗಿನ ಜನ ಮನೆಗೆ ಬಂದಾಗ ಆ ಪೈಪ್ಗಳು ನೋಡ್ತಾನೆ ಇದ್ದೀನಿ. ಗ್ಯಾಸ್ ಪೈಪ್ ಇರಬೇಕು ಇಲ್ಲ ವಾಟರ್ ಪೈಪ್ ಇರಬೇಕು. ಈ ಪೈಪ್ಗಳು ಏನು ನೋಡ್ತಾ ಇದ್ದಾರೆ, ಈ ಪೈಪ್ಗಳೆಲ್ಲಾನು ವಾಟರ್ ಪೈಪ್ಗಳು. ಈ ಬರ್ಲಿನ್ನ ಫಸ್ಟ್ ವಿಡಿಯೋದಲ್ಲೇ ನಿಮಗೆಲ್ಲ ಹೇಳಿದ್ದೆ, ಈ ಬರ್ಲಿನ್ ಸಿಟಿಯಲ್ಲಿ ಸೇಮ್ ಇದೇ ಥರ ಪೈಪ್ಗಳು ತುಂಬ ಇದೆ, ಎಲ್ಲಾನು ವಾಟರ್ ಪೈಪ್ಗಳೇ, ಅಂಡರ್ ಗ್ರೌಂಡಿಂದ ಇಲ್ಲ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಪಾಯಿಂಟಿಗೆ ಬಂದಿದ್ದೀವಿ. ನೆಕ್ಸ್ಟ್ ಪಾಯಿಂಟ್ ಬಂದು ಜೀವಿಶ್ ಮ್ಯೂಸಿಯಂ ಅಂತ ಬಂದಿದ್ದೀವಿ. ಇದು ತುಂಬ ಚೆನ್ನಾಗಿದೆ ಮ್ಯೂಸಿಯಮ್ಮು. ಜೀವಿಶ್ ಅನ್ನೋದು ಒಬ್ಬರ ಈ ಪಂಗಡ ಜನಗಳು ಅಂತ ಹೇಳ್ಬೋದು. ಇವಾಗ ಹೇಗೆ ಕ್ಯಾಸ್ಟ್ ವೈಸ್ ಹೋಗ್ತದೆ ಹಾಗೆ ಜೀವಿಶ್ ಅನ್ನೋ ಒಂದು ಕ್ಯಾಸ್ಟು ತುಂಬಾ ದೌರ್ಜನ್ಯ ಆಗಿತ್ತಂತೆ ಅವ್ರ ಮೇಲೆ. ಅದು ತುಂಬ ಹಿಸ್ಟ್ರಿ ಕೂಡ ಇದೆ ಇದರಲ್ಲಿ. ನನಗೆ ಸ್ವಲ್ಪ ಬೇಜಾರಾಯಿತು. ಈ ಸೌಂಡ್ ಎಲ್ಲ ಕೇಳಿಸ್ತಾ ಇದೆ, ಆ ಜನಗಳು ಎಷ್ಟು ನರಳಾಡ್ಕೊಂಡು ಸತ್ತು ಅನ್ನೋದಕ್ಕೆ ಈ ಥರ ಒಂದು ವೈಬ್ ಕೊಟ್ಟಿದ್ದಾರೆ ಇಲ್ಲಿ. ತುಂಬ ಚೆನ್ನಾಗಿದೆ ಅಂದರೆ ಅವ್ರ ಬಗ್ಗೆ ಹಿಸ್ಟ್ರಿ ಎಲ್ಲ ಏನೇನಿದೆ ಎಲ್ಲ ಡೀಪಾಗಿ ಇಲ್ಲಿ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ದೊಡ್ಡ ಮ್ಯೂಸಿಯಂ ಅಂತ ಕೂಡ ಹೇಳ್ಬಹುದು. ಮ್ಯೂಸಿಯಂ ಒಳಗಡೆ ಬಂದಿದ್ದೀವಿ. ಮ್ಯೂಸಿಯಮಲ್ಲಿ ಹೈಲೈಟ್ ಆಗಿ ನೋಡೋದ್ವಲ್ಲ, ಅಲ್ಲಿ ತುಂಬ ಜೀವಿಸೋದು ಫೇಸಸ್ ಎಲ್ಲ ಮಾಡಿ ಇಟ್ಟೋದು. 10,000 ಫೇಸಸ್ ಅಂತ ಹಾಕಿಯೋದು. ಅವ್ರು ಸಾಯೋ ಟೈಮಲ್ಲಿ ಹೆಂಗೆ ಹತ್ತು ಅನ್ನೋ ಸೌಂಡ್ ಫೀಲ್ ಆಗೋದಕ್ಕೋಸ್ಕರ ಅದು ಬರಲಿ ಅಂತ ಅಂದ್ಬಿಟ್ಟು ಅದು ಇಟ್ಟಿದ್ದಂತೆ ಹಾಕಿದ್ದಾರೆ. ನಮಗೆ ಗೊತ್ತಾಗಲಿ ಅವರು ಯಾವ ಥರ ಸಾಯಬೇಕಾದ್ರೆ ಎಷ್ಟು ಅವೆಲ್ಲ ಹಣ್ಣು ಎಷ್ಟು ಸೌಂಡ್ ಬಂತು ಅದು ಅಂತ ಅಂದ್ಬಿಟ್ಟು ಗೊತ್ತಾಗಲಿ ಅಂತ ಅಂದ್ಬಿಟ್ಟು ಅದು ಇಟ್ಟು ಆ ಥರ ಮಾಡಿದಂತೆ ನೋಡಿ. ಇದು ಕೂಡ ಗೌರ್ ಕೂಡ ಹಾಕಿದ್ದಾರೆ. 10,000 ಫೇಸ್ ಹಾಕ್ತಾರೆ ಅಂತ ಅಂದ್ಬಿಟ್ಟು ಓಕೆ ಹೋಗೋಣ. ಇಲ್ಲಿ ಮೇಯ್ನ್ ಹೈಲೈಟ್ ಬಂದಿದೆ. ಮುಂದೆ ಏನಿದೆ ಏನು ಅಂತ ತೋರಿಸ್ತಾ ಹೋಗ್ತೀವಿ. ಮ್ಯೂಸಿಯಂ ಅಲ್ಲಿ ಬೇರೆ ಇನ್ನೇನು ನೋಡ್ತೀವಿ ಅಂತ. ಇದು 1,000 ವರ್ಷ ಹಳೆಯದೆಲ್ಲ ಹಿಸ್ಟ್ರಿ ಇಟ್ಟಿದ್ದಾರೆ ಇಲ್ಲಿ. ತುಂಬಾ ಭಯಂಕರವಾಗಿದೆ ಇವ್ರ ಹಿಸ್ಟ್ರಿ ಕೇಳೋದಕ್ಕೆ. ತುಂಬಾ ಅವ್ರನ್ನ ಎಷ್ಟು ಚೀಪಾಗಿ ಕಾಣ್ತಿದ್ರು ಅಂದರೆ ಅಷ್ಟು ಚೀಪಾಗಿ ಕಾಣ್ತಾ ಇದ್ರು ಜನಗಳನ್ನ. ಹೇಗಂದರೆ ಹಂಗೆ ಬಳಕೆ ಮಾಡ್ಕೊತಾ ಇದ್ರು ಹೆಣ್ಮಕ್ಳನ್ನ ಅಷ್ಟೇ. ಹೇಗಂದರೆ ಆಗ ಟ್ರೀಟ್ ಮಾಡ್ತಾ ಇದ್ರು ಅವ್ರಿಗೆ. ಅದಾದಮೇಲೆ ಜನಗಳು ತುಂಬ ಕಡೆ ಸ್ಪ್ರೆಡ್ ಆಗ್ತದೆ. ಅದೇ ಹೋಗಿ ಇವಾಗ ಏನು ವಾರ್ ನಡೀತಾ ಇದೆಯೋ ಸೇಮ್ ಅದೇ ಇವ್ರ ಜೊತೆಗೆ ನಡೀತಾ ಇದ್ದೀವಾಗ. ಪ್ಯಾಲೆಸ್ಟೀನ್ ಅನ್ನೋದು ಜೀವಿಶ್ ಅವ್ರದ್ದು, ಅವರು ಮತ್ತು ಇಸ್ರೇಲ್ ಇಬ್ಬರು
ಫೈಟ್ ಮಾಡ್ತಾ ಅದು ಏನಕ್ಕೆ ಅಂತ ನಿಮಗೆ ಗೊತ್ತು, ನ್ಯೂಸ್ ನೋಡ್ತಾ ಇದ್ದೀರಾ ಯಾಕೆ ಆಗ್ತಾ ಇದೆ ಅಂತಂದ್ಬಿಟ್ಟು. ಓಕೆ, ಇದು ಜಿ ವಿ ಶಿವನ್ ಮ್ಯೂಸಿಯಮ್ಮು. ಪ್ರತಿಯೊಂದು ಆವಾಗ ಹೇಗೇಗಿತ್ತು ಎಲ್ಲನೂ ಡೀಟೇಲ್ ಆಗಿದೆ, ಅದ್ಮೇಲೆ ಹೇಗೆಲ್ಲ ದೌರ್ಜನ್ಯ ಆಗ್ತಾ ಇತ್ತು ಅಂದ್ಬಿಟ್ಟು. ಇದು ಹೇಳಬೇಕು ಅಂದರೆ ಜರ್ಮನಿಯಲ್ಲಿ ಇದು ಒಂದೇ ಅನಿಸುತ್ತೆ, ಇರೋದು ದೊಡ್ಡ ಮ್ಯೂಸಿಯಮ್ ಅವ್ರ ಬಗ್ಗೆ ಇರೋದು ಅಂತಂದ್ಬಿಟ್ಟು. ಇನ್ನೆಲ್ಲೂ ಇಲ್ಲ ಅಂತ ಅಂದ್ಕೊತೀನಿ, ಬನ್ನಿ ಹಾಗೆ ನೋಡೋಣ ಏನು ಹೇಗೇಗಿದೆ ಅಂತಂದ್ಬಿಟ್ಟು. ಬಡಕ್ ಬಿತ್ತೆ ಬಿತ್ತ ಹಂಗೆ ಚೇಂಜ್ ಆಗುತ್ತೆ. ಬಂದೆ ಬಂದೆ ಬಂದೆ. ಫೈನಲ್ಲಾಗಿ ಇವತ್ತು ಗಂಟೆ ಎಂಡ್ ಮಾಡ್ತಾ ಇದ್ದೀವಿ. ಅದು ಯಾವುದಲ್ಲಿ ಶುಕ್ರವಾರ ಯಾವ ದಿನ ಯಾವ ಪ್ಲೇಸಲ್ಲಿ ಎಂಡ್ ಮಾಡ್ತಾ ಇದ್ದೀವಿ ಅಂದರೆ ದೇವಸ್ಥಾನದಲ್ಲಿ. ಇವ ಜರ್ಮನಿಯಲ್ಲಿ ಬರ್ಲಿನಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲಿ ಲ್ಯಾಂಡ್ ಮಾಡ್ತಾ ಇದ್ದೆ ಹೊಸಿಗೆ ಬನ್ನಿ. ಸೇಮ್ ನಮ್ಮ ಆಚೆಯಿಂದ ನೋಡೋಕ್ಕೆ ನಮ್ಮ ಬೆಂಗಳೂರಲ್ಲಿ ಹೆಂಗಿರುತ್ತೆ ದೇವಸ್ಥಾನ ಹಂಗೆ ಕಾಣ್ತಾ ಇದೆ. ಮಣ್ಣ ಗೊಬ್ಬರ ಎಲ್ಲ ಇದೆ, ನೋಡೋಣ ಒಳಗಡೆ ಹೋಗಿ ಹೇಗೆಲ್ಲ ಇರುತ್ತೆ. ಗೊತ್ತಿಲ್ಲ, ಒಟ್ಟಲ್ಲಿ ದೇವಸ್ಥಾನ ಇದೆ. ದೇವಸ್ಥಾನ ಯಾವ ದೇವಸ್ಥಾನ? ಈಶ್ವರ ಗಣಪತಿ. ಮತ್ತೆ ಅಲ್ಲಿಂದ ಹುಡ್ಕೊಂಡು ಬಂದಲ್ಲಪ್ಪ ನೀನು ನೋಡಕ್ಕೆ, ದರ್ಶನ ಭಾಗ್ಯ ಕೊಡಲಿಲ್ಲ. ಇಲ್ಲಿದೆ ನೋಡು ಮೇಲ್ಗಡೆ ಇಲ್ಲೇ ಕಲ್ಲೊಂದಲ್ಲ ಏಕಾದ ಸೀದಾ ಲೈನ್ ಪೂರ್ತಿ. ಲೈನ್ ಪೂರ್ತಿ ಈ ಕಡೆ ಲೈನು ಈ ಕಡೆ ಲೈನು. ಅಲ್ಲಿ ಒಂದು ಮೇಲ್ಗಡೆ ಎರಡನೇದ್ರಲ್ಲಿ ಅವರೇ ಇದ್ದಾರೆ, ಈ ಕಡೆನೂ ಅವರೇ. ಹಾಂ, ದೇವಸ್ಥಾನ ಅಂತ ಬಂದ್ವಿ, ಅದೇ ದೇವಸ್ಥಾನ ಬಾಕ್ಲ ಹಾಕಿದೆ. ದೇವಸ್ಥಾನ ಗಣೇಶ ದೇವಸ್ಥಾನ ಅಂತ ಇದು, ಗಣಪತಿ ದೇವಸ್ಥಾನ ನೋಡ್ತಾ ಇದ್ದಲ್ಲ ಗಣಪತಿ ದೇವಸ್ಥಾನ. ಇಷ್ಟು ಬೇಗ ಕ್ಲೋಸ್ ಆಗಿಬಿಟ್ರೆ, ಇನ್ನು 7:30 ಟೈಮು, 7:40 ಎಷ್ಟು ಬೆಳಕಿದೆ ನೋಡಿ, ಇನ್ನು 7:40 ಆದನ್ನು ಎಷ್ಟು ಬೆಳಕಿದೆ. ಕ್ಲೋಸ್ ಆಗಿದೆ, ಇನ್ನೆಲ್ಲ ಮೂವ್ ಆಗ್ತಾ ಇದ್ದೀವಿ. ಜರ್ಮನಿಯಲ್ಲಿ ಬರ್ಲಿನಲ್ಲಿ ಲಾಸ್ಟ್ ದಿನ ಇದು, ಸೆಕೆಂಡ್ ಡೇ ಇದು ಕಂಪ್ಲೀಟ್ ಆಯಿತು. ನಾಳೆ ಬೆಳಗ್ಗೆ ನಮ್ಗೆ ಮತ್ತೆ ಫ್ಲೈಟ್ ಇದೆ ಬೆಲ್ಜಿಯಮ್ಗೆ. ಅಲ್ಲಿ ಹೋದ್ಮೇಲೆ ಮತ್ತೆ ವಿಡಿಯೋ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಹಾಂ, ಇವತ್ತಿಗೆ ಇಲ್ಲಿಗೆ ಎಂಡ್ ಆಯಿತು. ನೆಕ್ಸ್ಟ್ ವಿಡಿಯೋ ನಾಳೆಯಿಂದ ಮತ್ತೆ ಹೊಸ ದೇಶದಲ್ಲಿ ಹೊಸ ಊರಲ್ಲಿ ನಿಮ್ಮ ಜೊತೆ ಇರ್ತೀನಿ. ಈ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಆಗಿ. ಆಯಿತಾ,
ನನಗೆ ಆದಷ್ಟು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಮಾಡ್ತಾಯಿದ್ದೀನಿ, ಯಾಕೆ ನನಗೂ ಇದೆಲ್ಲ ಹೊಸದು, ನಾನು ಹೊಸ ಪ್ಲೇಸು. ನಿಮ್ಮ ಥರ ನೀವು ಹೇಗೆ ನೋಡ್ತಾ ಇರೋ ನಾನು ಅದೇ ಥರನ ನಾನು ಇಲ್ಲೆಲ್ಲ ದೇಶಗಳನ್ನೆಲ್ಲ ನೋಡ್ತಾ ಇದ್ದು ಪ್ಲೇಸ್ ಎಲ್ಲ ಅರ್ಥ ಮಾಡ್ಕೊತ ಇದ್ದು. ಚೆನ್ನಾಗಿದೆ, ಫಸ್ಟ್ ಟೈಮ್ ಅಲ್ಲ ಲೈಫಲ್ಲಿ, ಚೆನ್ನಾಗಿದೆ, ಎಂಜಾಯ್ ಮಾಡ್ತಾಯಿದ್ದೀನಿ. ನೀವು ನನ್ನ ವಿಡಿಯೋ ನೋಡಿ ನಿಮಗೂ ಇಷ್ಟ ಆಗ್ತಾಯಿದೆ ಅಂತ ಅಂದ್ಕೊತೀನಿ. ನನಗೆ ಆದಷ್ಟು ಬೆಸ್ಟ್ ನಾನು ತೋರಿಸ್ತಾ ಇದ್ದೀನಿ, ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊತೀನಿ. ಇಷ್ಟಕ್ಕೆ ನನ್ನ ವಿಡಿಯೋ ಇವತ್ತು ಬರ್ಲಿನಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋ ಹೊಸ ಓದಿಂದ. ಓಕೆ, ಬೈ ಬೈ, ಸಿ ಯು ನೆಕ್ಸ್ಟ್ ವಿಡಿಯೋದಿಂದ ಸಿಗೋಣ. ಬಾಯ್.